ಹಾಯ್ ಫ್ರೆಂಡ್ಸ್, ನಾನು ಟೂಗೋ ಟೆಕ್ ಕನ್ನಡದಿಂದ ಮಾತಾಡ್ತಾ ಇದ್ದೀನಿ. ನಾನು ನಿಮ್ಗೆ ಇವತ್ತು ಡಾಟಾ ಪಾರ್ಟಿಷನ್ ಹೇಗೆ ಮಾಡೋದು ಅಂದರೆ ಡ್ರೈವ್ಗಳಿರುತ್ತಲ್ಲ, ಆ ಡ್ರೈವ್ನ ಡಿವೈಡ್ ಹೇಗೆ ಮಾಡೋದು ಡಿಫ್ರೆಂಟ್ ಡಿಫ್ರೆಂಟ್ ಡ್ರೈವ್ಗಳಾಗಿ ಅಂತ ನೋಡೋಣ. ಒನ್ ಡ್ರೈವ್ನ ಮೂರು ನಾಲ್ಕು ಡ್ರೈವಲ್ಲಿ ಡಿವೈಡ್ ಮಾಡ್ಬೋದು. ಫಸ್ಟ್ ನೀವು ಕಂಪ್ಯೂಟರ್ಗೆ ಹೋಗಿ ಕಂಪ್ಯೂಟರ್ ನೋಡಿರಿ, ನಾನು ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿರಿ. ಇದೆಷ್ಟೊಂದು ಈ ಡ್ರೈವ್ ಐತಲ್ಲ, ಇದನ್ನು ನೀವು ಪಾರ್ಟಿಷನ್ ಮಾಡ್ಬೋದು. ಡಿ ಇಂದ ಎಫ್ ಇನ್ನೊಂದು ಎಕ್ಸ್ಟ್ರಾ ಒಂದು ಎಕ್ಸ್ಟ್ರಾ ಡ್ರೈವ್ ಕ್ರಿಯೇಟ್ ಮಾಡ್ಬೋದು. ಹತ್ತು ಜಿ ಬಿಗೆ ಸಪ್ರೇಟ್ ಡ್ರೈವ್ ಕ್ರಿಯೇಟ್ ಮಾಡ್ಬೋದು. ಆ ಥರ ಡ್ರೈವ್ಗಳನ್ನ ಕ್ರಿಯೇಟ್ ಮಾಡಿದ್ರೆ ನೀವು ಸಪ್ರೇಟ್ ಸಪ್ರೇಟ್ ಫೋಲ್ಡರ್ಗಳಾಗಿಕೋಬೋದು, ಡಿಫ್ರೆಂಟ್ ಡಿಫ್ರೆಂಟ್ ಫೋಲ್ಡರ್ಗಳಾಗಿಕ್ಕೋಬೋದು. ಮೂವೀಸ್ಗೆ ಒಂದು ಸಪ್ರೇಟು, ಮ್ಯೂಸಿಕ್ಗೆ ಒಂದು ಸಪ್ರೇಟ್ ಆಲ್ರೆಡಿ ಇಟ್ಕೊಂಡಿದ್ದ. ಅದಕ್ಕೆ ನೀವು ಜಸ್ಟ್ ಕಂಪ್ಯೂಟರ್ಗೆ ಹೋಗಿ ಜಸ್ಟ್ ರೈಟ್ ಕ್ಲಿಕ್ ಮಾಡಿ ಮ್ಯಾನೇಜ್ಗೆ ಹೋಗಿ, ಮ್ಯಾನೇಜ್ ಕ್ಲಿಕ್ ಮಾಡಿದ ತಕ್ಷಣ ನೀವು ಒಂದು ಬಾಕ್ಸ್ ಬರುತ್ತೆ ಕಂಪ್ಯೂಟರ್ ಮ್ಯಾನೇಜ್ಮೆಂಟ್, ಸ್ಟೋರೇಜ್ ಕೆಳಗಡೆ ಡಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ನೋಡಿ, ಇಷ್ಟೊಂದು ಫೈಲ್ಸ್ ಇದೆ, ಡಾಟಾ ಪಾರ್ಟಿಷನ್ಸ್ಗಳಿದೆ, ನೀವು ನೋಡ್ಬೋದು. 5 ಇದೆ ನಂದು ಡಾಟಾ ಪಾರ್ಟಿಷನ್, ಡಾಟಾ ಸೆಂಟರು ಇದೆ ನೋಡಿ. ಇವಾಗ 50 ಇದನ್ನು ಮಾಡಿದ್ರೆ ಡಾಟಾ ಸೆಂಟರನ್ನು 58 GB ಇದೆ, 31 GB ಯೂಸ್ ಆಗಿದೆ, 54% ಫ್ರೀ ಇದೆ, ಅರ್ಧಕ್ಕರ್ಧ ಫ್ರೀ ಇದೆ. ನಾನು ಇದನ್ನು ಡಾಟಾ ಪಾರ್ಟಿಷನ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಡಾಟಾ ಸೆಂಟರ್ನ ಎಷ್ಟು ಒಂದು 10 GB ಮಾಡೋಣ ಅಂದ್ಕೊಂಡಿದ್ದೀನಿ. ನೀವು ಡಾಟಾ ಸೆಂಟರ್ನ ರೈಟ್ ಕ್ಲಿಕ್ ಮಾಡಿದ ತಕ್ಷಣ, ನೀವು ಡಾಟಾ ಸೆಂಟರ್ನ ರೈಟ್ ಕ್ಲಿಕ್ ಮಾಡಿ ನೀವು ನೋಡ್ಬೇಕು, 10 GB ಮಾತ್ರ ನಾವು ಯೂಸ್ ಮಾಡ್ಕೊಳಕ್ಕಾಗೋದು, ಮತ್ತು 31 GB 31.38 GB ಮಾತ್ರ ಯೂಸ್ ಮಾಡೋದು. ರೈಟ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಸ್ಟ್ರಿಂಕ್ ವ್ಯಾಲ್ಯೂಮ್ ಅಂತ ಬರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದು ಟೈಮ್ ತೊಗೊಳುತ್ತೆ, ಒಂದು 3-4 ಸೆಕೆಂಡ್ಸ್ಗೆಲ್ಲ ಓಪನ್ ಆಗುತ್ತೆ. ಅದಾದಮೇಲೆ ಇಷ್ಟು ಇದೆ, ಅದರೊಳಗೆ 29 GB ಯೂಸ್ ಆಗಿದೆ, 29 GB ಫ್ರೀ ಇದೆ, 29 GBವರೆಗೂ ನೀವು ಡಾಟಾ ಪಾರ್ಟಿಷನ್ ಮಾಡ್ಬೋದು ಅಂತ ತೋರಿಸ್ತಿದೆ. ನಮ್ಗೆ 29 GB ಬೇಡ, ನಮಗೆ ಜಸ್ಟ್ ಒಂದು 10 GB ಅಷ್ಟು ಮಾಡ್ಕೊಳ್ಳೋಣ. ನೀವು ಕ್ಲೋಸ್ ಮಾಡ್ಕೊಳ್ಳಿ, ನಾನು 10,000 ಹಾಕ್ತೀನಿ. ಇದು MBಯಲ್ಲಿರೋದು, ಒನ್ 1 GB ಇಸ್ ಈಕ್ವಲ್ ಟು 1000. ಅದಾದಮೇಲೆ ಸ್ಟ್ರಿಂಕ್ ಅಂತ ಕ್ಲಿಕ್ ಮಾಡೋಣ, 1 GB ಇಸ್ ಈಕ್ವಲ್ ಟು 1000 MB ನೋಡಿ ಬಂತು, 9.77. 10 GB ಅಂದರೆ 10 GB ಪೂರ್ತಿ ಬರೋಲ್ಲ, ಸ್ವಲ್ಪ ಕಮ್ಮಿ ಆಗುತ್ತೆ, 9.77 GB ಬಂದಿದೆ. ನೀವು ಇದನ್ನು ರೈಟ್ ಕ್ಲಿಕ್ ಮಾಡಿ, ರೈಟ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನ್ಯೂ ಸಿಂಪಲ್ ವ್ಯಾಲ್ಯೂಮ್ ಅಂತ ಬರುತ್ತೆ. ನೀವು ಅಲೋಕೇಟ್ ಆಗಿಲ್ಲ, ಇದು ನ್ಯೂ ಸಿಂಪಲ್ ವ್ಯಾಲ್ಯೂಮ್ ಅಂತ ಇದೆ, ಅಲೋಕೇಟ್ ಮಾಡೋಣ. ನ್ಯೂ ಸಿಂಪಲ್ ವ್ಯಾಲ್ಯೂಮ್, ಅದ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ತಿರ್ಗಿ ನೆಕ್ಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ನೀವು ಏನು ಇಲ್ಲಿ ಚೇಂಜಸ್ ಮಾಡೋಕೆ ಹೋಗ್ಬಿಡಿ, ಜಸ್ಟ್ ನೆಕ್ಸ್ಟ್ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಅಜೈನ್ ಫಾಲೋಯಿಂಗ್ ಡ್ರೈವ್ ಲೆಟರ್ ಅಂತ ಹೆಚ್ಚಿದೆ, ಆಟೋಮೆಟಿಕ್ಕಾಗಿ ಹೆಚ್ಚಿದೆ, ಅದು ಅದೇ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಮಾಡೋದು ಡಿಫಾಲ್ಟು. ನಿಮ್ಗೆ ಅದು ಬೇಡ ಅಂದರೆ ಎಯಿಂದ ಝೆಡ್ವರೆಗೂ ಇರುತ್ತೆ, ಆಲ್ರೆಡಿ ಸಿಯಿಂದ ಸಿ ಡಿ ಅದು ಯೂಸ್ ಆಗಿದ್ರೆ ಯೂಸ್ ಆಗಿರೋದ್ರಲ್ಲಿ ಯೂಸ್ ಆಗದಿರೋದು ಹೆಚ್ಚಿದೆ, ನಾನು ಹೆಚ್ಚು ಡಿಫಾಲ್ಟ್ ಕೊಟ್ಕೊತೀನಿ. ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟ್ ಕ್ರಿಯೇಟ್ ಮಾಡಿದ್ಮೇಲೆ ಇದು ಹೇಗಿದೆಯೋ ಹಾಗೆ ಇರಲಿ. ಇಲ್ಲಿ ವ್ಯಾಲ್ಯೂಮ್ ಲೇಬಲ್ ಅಂತ, ಅದ್ರ ಪಕ್ಕ ನ್ಯೂ ವ್ಯಾಲ್ಯೂಮ್ ಅಂತ ಇದೆಯಲ್ಲ, ಇಲ್ಲಿ ನೀವು ಚೇಂಜ್ ಮಾಡ್ಕೋಬೋದು. ನಿಮ್ಮ ಡ್ರೈವ್ ನೇಮ್ ಏನಂತ ಬೇಕು ಅಂದರೆ ಅದು ಕೊಡ್ಬೋದು. ನಾನು ಅದರ್ಸ್ ಅಂತ ಕೊಡ್ತೀನಿ, ಇದು ಮೂವೀಸ್ ಆದರೆ ಮೂವೀಸು, ಮ್ಯೂಸಿಕ್ ಆದರೆ ಮ್ಯೂಸಿಕ್ ಆ ಥರ ನಾನು ಅದರ್ಸ್ ಅಂತ ಕೊಡ್ತೀನಿ. ನೆಕ್ಸ್ಟ್ ನೆಕ್ಸ್ಟ್ ಆದಮೇಲೆ ಅದರ ನೆಕ್ಸ್ಟ್ ಫಿನಿಶ್ ಅಂತ ಕೊಡೋಣ ನೋಡಿ. ಇದು ಇವಾಗ ಡ್ರೈವ್ ಫಾರ್ಮ್ಯಾಟಿಂಗ್ ಆಗ್ತಿದೆ, ನೋಡ್ಬೋದು ಡ್ರೈವ್ ಓಪನ್ ಆಯಿತು ನೋಡಿ. ಓಪನ್ ಮಾಡಿ ತೋರಿಸ್ತೀನಿ, ನೀವು ಓಪನ್ ಫೋಲ್ಡರ್ ಮಾಡಿ ತಕ್ಷಣ ಖಾಲಿ ಇರುತ್ತೆ, ಇದ್ರೊಳಗೇನು ನಾವು ಡಾಟಾ ಫೀಡ್ ಮಾಡಿಲ್ಲ, ನೋಡ್ಬೋದು ಹೆಚ್ಚು ಹೊಸದಾಗಿ ಕ್ರಿಯೇಟ್ ಆಗಿದೆ. ಡಿ 50 ಇತ್ತು, ಇವಾಗ ಅದು ಅದ್ರೊಳಗೆ 10 GB ತೆಗೆದಿದ್ದೀವಿ, 9.76 ಪೂರ್ತಿ ಬರೋಲ್ಲ, ಕಮ್ಮಿ ಬರುತ್ತೆ ಸ್ವಲ್ಪ, ಒಂದು 20-30 ಒಂದು ಕಮ್ಮಿ ಬರುತ್ತೆ, ಸ್ವಲ್ಪ ಕಮ್ಮಿ ಬರುತ್ತೆ. ಈ ಥರ ನೀವು ಯೂಸ್ ಮಾಡ್ಕೋಬೋದು ಡ್ರೈವ್ನ. ಸಪೋಸ್ ಮ್ಯೂಸಿಕಲ್ಲಿ ಮೂವೀಸಲ್ಲಿ ನಿಮ್ಗೆ ಯಾವ್ದಾನ ಸಪ್ರೇಟ್ ಸಪ್ರೇಟ್ ಫೋಲ್ಡರ್ಸ್ ಇದ್ದರೆ ಆ ಸಪ್ರೇಟ್ ಫೋಲ್ಡರ್ಸ್ನ ನೀವು ಇಲ್ಲಿ ಹಾಕ್ಕೊಬೋದು. ನೀವು ಸಪೋಸ್ ಫೈಲ್ಗಳನ್ನೇ ಒಂದು ಸಪ್ರೇಟಾಗಿ ಫೋಲ್ಡರ್ ಮಾಡಬೇಕು ಅಂದರೆ ಈ ಥರ ಡ್ರೈವ್ನ ಸಪ್ರೇಟಾಗಿ ಮಾಡ್ಬೋದು. ಇದನ್ನು ನೆಟ್ವರ್ಕಲ್ಲೂ ನೀವು ಶೇರ್ ಮಾಡ್ಬೋದು, ನೆಟ್ವರ್ಕ್ ನಾನು ಆಲ್ರೆಡಿ ಹೇಳಿದ್ದೀನಿ, ಅದನ್ನು ನೀವು ನೋಡ್ಕೊಬೋದು ನೆಟ್ವರ್ಕಲ್ಲಿ ಶೇರ್ ಮಾಡೋದು ಹೇಗೆ ಅಂತ. ತಿರ್ಗಿ ಇದನ್ನು ನಾವು ರೀಪ್ಲೇಸ್ ಮಾಡ್ಬಿಡೋಣ, ಜಸ್ಟ್ ಸೇಮ್ ರೀಪ್ಲೇಸ್. ಹೇಗೆ ಮಾಡೋದು ಅಂದರೆ ನಾವು ಡಿ ಫೋಲ್ಡರ್ಗೆ ಹಾಕ್ಬಿಡೋಣ, ಇದು ಎಚ್ ಫೋಲ್ಡರ್ ನಮ್ಗೆ ಬೇಡ, ನಾನು ರಾಂಗ್ ಮಾಡಿಬಿಟ್ಟಿದ್ದೀನಿ, ಅದನ್ನು ಉಲ್ಟಾ ಮಾಡ್ಬಿಡೋಣ. ಅದನ್ನು ನೀವೇನು ಮಾಡಬೇಕು ಅಂದರೆ ಜಸ್ಟ್ ಆ ಫೋಲ್ಡರ್ನ ಉಲ್ಟಾ ಮಾಡಬೇಕು ಅಂದರೆ ಏನಿಲ್ಲ, ಜಸ್ಟ್ ಆ ಫೋಲ್ಡರ್ಗೆ ಹೋಗಿ ರೈಟ್ ಕ್ಲಿಕ್ ಮಾಡಿ, ಅದಾದಮೇಲೆ ಡಿಲೀಟ್ ವ್ಯಾಲ್ಯೂಮ್ ಅಂತ ಇದೆಯಲ್ಲ ನಿಮ್ಗೆ ಕಾಣಿಸ್ತಿರ್ಬೋದು, ಡಿಲೀಟ್ ವ್ಯಾಲ್ಯೂಮ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಇದಕ್ಕೆ ಮುಂಚೆ ಬ್ಯಾಕಪ್ ತೊಗೊಬೇಕು, ಅದ್ರಾಗೇನಿದೆಯೋ ಅದು ಬ್ಯಾಕಪ್ ತೊಗೊಂಡಿದ್ದೀರಾ ಅಂತ ಕೇಳ್ತಿದೆ, ಇದ್ರಲ್ಲಿ ಡಿಲೀಟ್ ಆಗೋಗುತ್ತೆ ಅಂತ ಹೇಳ್ತಿದೆ. ನಾವು ಬ್ಯಾಕಪ್ ತೊಗೊಂಬಿಟ್ಟು ಆಮ್ಯಾಗೆ ಎಸ್ ಕೊಡಿ. ಇಲ್ಲೂ ಎಸ್ ಕೊಟ್ಟಿದ್ದಾದಮೇಲೆ ಜಸ್ಟ್ ತಿರ್ಗಾ ಅದು ಫ್ರೀ ಸ್ಪೇಸ್ ಇದೆ, ನೀವು ಇದನ್ನು ಲಿಂಕ್ ಮಾಡಬೇಕು. ನೀವು ಪ್ರೀವಿಯಸ್ ಯಾವುದು ನೋಡಿ, ಎಕ್ಸ್ಟೆಂಡ್ ವ್ಯಾಲ್ಯೂಮ್ ಅಂತ ತೋರಿಸ್ತಿದೆ, ಇನ್ನೊಂದು ಬೇರೆದ್ರೋಗಿ ತೋರಿಸಲ್ಲ ನಿಮ್ಗೆ ಎಕ್ಸ್ಟೆಂಡ್ ವ್ಯಾಲ್ಯೂಮ್ ಅನ್ನೋದು, ಗ್ರೇ ಕಲರ್ ಗ್ರೇ ತೋರಿಸ್ತಿದೆ. ಯಾಕಂದರೆ ನೀವು ಅದರಿಂದ ತೊಗೊಂಡಿಲ್ಲ ಆ್ಯಕ್ಚುಲಿ, ಅದಕ್ಕೋಸ್ಕರ ನೀವು ಎಕ್ಸ್ಟೆಂಡ್ ವ್ಯಾಲ್ಯೂಮ್ ಅಂತ ತೋರಿಸಿದ್ರೆ ನೀವು ಎಕ್ಸ್ಟೆಂಡ್ ಮಾಡೋಕ್ಕಾಗೋದು. ಎಕ್ಸ್ಟೆಂಡ್ ವ್ಯಾಲ್ಯೂ ಮೇಲೆ ಕ್ಲಿಕ್ ಮಾಡಿ, ಎಕ್ಸ್ಟೆಂಡ್ ವ್ಯಾಲ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೇಮ್ ಈ ಥರ ಬರುತ್ತೆ.
ಬಾಕ್ಸು ಅದಾದಮೇಲೆ ಸೇಮ್ ಇಲ್ಲೇನು ಚೇಂಜ್ ಮಾಡೋಕ್ಕೆ ಹೋಗಬೇಡಿ, ನೀವು ಹೇಗಿರುತ್ತೆ ಹಾಗೆ ಬಿಟ್ಬಿಡಿ. ತಿರ್ಗಾ ಜಸ್ಟ್ ಫಿನಿಶ್ ಕೊಡಿ, ನೆಕ್ಸ್ಟ್ ನೆಕ್ಸ್ಟ್ ಕೊಟ್ಟು ಫಿನಿಶ್ ಕೊಡಿ. ನೋಡಿ ಫ್ರೆಂಡ್ಸ್ ಇದು ನೋಡಿ ನೋಡಿ 48 GBನೇ ತೋರಿಸ್ತಿದೆ, ನಾವು ರಿಫ್ರೆಶ್ ಕೊಡ್ತಿದ್ರೆ ನಿಮಗೆ ತೋರಿಸುತ್ತೆ ಕರೆಕ್ಟಾಗಿ. ರಿಫ್ರೆಶ್ ನೋಡಿ 58.5 GB ಉಲ್ಟಾ ರಿಟರ್ನ್ ಆಗೋಯಿತು. ನೀವು ಡ್ರೈವ್ ಓಪನ್ ಮಾಡಿದರೆ ಬಟ್ ನಾವು ರಾಂಗ್ ಮಾಡಿದ್ದೀರಾ ಅಂದರೆ ಈ ಥರ ಮಾಡ್ಬಿಡ್ಬೋದು, ತಿರ್ಗಾ ಉಲ್ಟಾ ಮಾಡ್ಬಿಡ್ಬೋದು. ಇಷ್ಟೇ ಫ್ರೆಂಡ್ಸ್, ಈ ರೀತಿ ನೀವು ಆರಾಮಾಗಿ ಡಾಟಾ ಪಾರ್ಟಿಷನ್ ಮಾಡಿಕೊಂಡು ಮ್ಯೂಸಿಕ್ಕು ಏನು ಬೇಕೋ ಅದು ಡ್ರೈವ್ ಆಗಿ ಬರ್ತದೆ ಕ್ರಿಯೇಟ್ ಮಾಡ್ಕೊಬೋದು. ಇಷ್ಟೇ ಫ್ರೆಂಡ್ಸ್, ಥ್ಯಾಂಕ್ ಯು ಫ್ರೆಂಡ್ಸ್, ಇದೇ ರೀತಿ ಟೂ ಗೋ ಟೆಕ್ನ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಗೊತ್ತಿಲ್ದಿರೋರ್ಗೆ ಶೇರ್ ಮಾಡಿ.